ಹೊಡೆದ್ರ ಅಂಕಲ್, ನಾವೆಷ್ಟೇ ಹೇಳಿದ್ರೂ ನಮ್ಮ ಮಾತೇ ಕೇಳ್ತಾಲ್ಲ. ಅಟ್ಲೀಸ್ಟ್ ನೀವಾದ್ರೂ. ನಾವಾದ್ರೂ ಅಂದ್ರೆ ಏನ್ ರಾಹುಲ್, ನಾವೇನ್ ಮಾಡೋಕಾಗುತ್ತೆ? ಫ್ರೆಂಡ್ಸ್ ಆದ್ ನಿಮ್ಮ ಮಾತೇ ಕೇಳಲಿಲ್ಲ ಅಂದ್ಮೇಲೆ ಅವ್ಳು ಖಂಡಿತ ನಮ್ಮ ಮಾತ್ ಕೇಳಲ್ಲ. ಮನೆಗೆ ಬರೋ ವಿಚಾರದಲ್ಲಿ ಅವ್ಳು ನಮ್ಮ ಜೊತೆ ಹೇಗೆ ನಡ್ಕೊಂಡ್ಳು, ಹೇಗೆ ಮಾತಾಡಿದ್ಳು ಅಂತ ನಿಮಗೆ ಗೊತ್ತಿದೆ. ಮಂತ್ ಇವಾಗ ಏನು ಮಾಡೋದು ಸರ್? ಚೆಂಡಿ ಹಿಡ್ಕೊಂಡು ಕುಂತವಳಲ್ಲ ಇವಳು, ಹೆಂಗ ಒಪ್ಸೋದು ಇವೆಣ್ಣ? ನಮಗೂ ಯಾವದಾರಿನೂ ತೋಚ್ತಿಲ್ಲ ಗಣೇಶ್. ನಾವು ಮಾಡಿರೋ ಒಂದೇ ಒಂದು ತಪ್ಪು ಇವತ್ತು ಅವಳ ಮುಂದೆ ನಿಂತ್ಕೊಂಡು ಮಾತಾಡದೇ ಇರೋ ಹಾಗೆ ಮಾಡಿಬಿಟ್ಟಿದೆ. ಈಗ ನೀವೇ ಏನಾದರೂ ಮಾಡಬೇಕಪ್ಪ. ಅಂಕಲ್, ನನಗೊಂದು ದಾರಿ ಕಾಣಿಸ್ತಿದೆ. ಒಂದು ಕೆಲಸ ಮಾಡಿ, ಸದ್ಯಕ್ಕೆ ನೀವು ಮನೆಗೆ ಹೊರಡಿ, ನನಗೂ ಗಣೇಶನಿಗೆ ಸ್ವಲ್ಪ ಕೆಲಸ ಇದೆ. ಬರೋ. ಎಲ್ಲಿಗೆ ಹೊರಟ್ರಿ? ಅದನ್ನೆಲ್ಲ ಆಮೇಲೆ ಬಂದು ಹೇಳ್ತೀನಿ ಅಂಕಲ್. ಬರೋ ಗಣೇಶ. ಪ್ರಯೋಜನ ಇಲ್ಲ, ಯಾಕಂದ್ರೆ ಇವನ್ ಬೇಜಾರು ಹೋಗಕ್ಕೆ ನಿನ್ ಕೈಲಾಗುದಿಲ್ಲ, ಸುಮ್ನಿರು. ಯಾಕೆ ಅಂತದ್ ಏನಾಯ್ತು? ನಮ್ ಲಕ್ಷ್ಮಿ ಕಾಲೇಜಿಗೆ ಬರಲ್ಲ ಅಂತವಳೆ. ಅವಳಿನ್ಮೇಲೆ ಓದಲ್ವಂತೆ. ಮತ್ತೇನ್ ಮಾಡ್ತಾಳಂತೆ? ಗೊತ್ತಿಲ್ಲ. ನಾನು ಗಣೇಶ ಎಲ್ಲಾ ತರದಲ್ಲೂ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ದಿ, ಆದ್ರೆ ಅವಳು ಯಾರ ಮಾತು ಕೇಳ್ತಾ ಇಲ್ಲ. ಅವಳು ಇಲ್ಲದೆ ಈ ಕಾಲೇಜಲ್ಲಿ ಉತ್ಸಾಹನೇ ಕಾಣಿಸ್ತಾ ಇಲ್ಲ. ಒಂದು ಸೆಕೆಂಡ್ ಇರೋದಕ್ಕೂ ಹಿಂಸೆ ಅನ್ನಿಸ್ತಾ ಇದೆ. ಗಣೇಶ, ಟೈಮ್ ವೇಸ್ಟ್ ಮಾಡೋದ್ಬೇಡ, ನಾವು ಹೋಗೋಣ ಬಾ. ಅಲ್ಲ, ಈಗ ಎಲ್ಲಿ ಹೊರಟಿದ್ದೀರಾ? ನಿಮ್ಗೆ ಯಾಕೆ ಅದೆಲ್ಲ? ಪ್ರಿನ್ಸಿಪಲ್ ಚೇಂಬರ್ ಕಡೆ ಹೊರಟಿದ್ರಲ್ಲ, ಅದಕ್ಕೆ ಕೇಳಿದೆ. ಅದು ಬಿಡು, ಪ್ರಿನ್ಸಿಪಲ್ ಸರ್ ಒಳಗವರ. ಹ್ಮ್, ನಡಿ. ಮೇ ಕಮ್ ಇನ್ ಸರ್. ಓ, ಗಣೇಶ್, ರಾಹುಲ್ ಬನ್ನಿ. ಏನು ಹಕ್ಕ ಬುಕ್ರಿ ಇಬ್ಬರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ, ಏನು ಸಮಾಚಾರ? ಸರ್, ಅದು ನಮ್ಮ ಲಕ್ಷ್ಮಿ ಇನ್ಮೇಕೆ ಕಾಲೇಜಿಗೆ ಬರಲ್ಲ ಅಂತವಳೆ ಸರ್. ಇನ್ ಮುಂದಕ್ಕೆ ಓದೋದೇ ಇಲ್ಲ ಅಂತವಳೆ. ವಾಟ್, ಓದಲ್ವಂತ? ಅಂತ ಬ್ರಿಲಿಯಂಟ್ ಸ್ಟೂಡೆಂಟು ಓದ್ದೆ ಏನು ಮಾಡ್ತಾಳಂತೆ? ಒಳ್ಳೆ ಸ್ಟೂಡೆಂಟು ಓದೇ ತನ್ನ ಲೈಫ್ನ ಹಾಳು ಮಾಡ್ಕೊಳ್ಳೋದು ಸರಿನಾ ಸರ್? ಅದರಿಂದ ಈ ಕಾಲೇಜ್ಗೆ ಅಲ್ವಾ ಸರ್ ನಷ್ಟ? ಅಂಥ ಸ್ಟೂಡೆಂಟ್ನ ನೀವು ಕಳ್ಕೊಂತೀರಾ ಸರ್? ಖಂಡಿತ ಇಲ್ಲ ರಾಹುಲ್. ಸಾ, ಹಂಗಾರೆ ನೀವು ನಮ್ಮ ಮುಂದಕ್ಕೆ ಬನ್ನಿ ಸಾ. ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಹೆಂಗಾರ ಮಾಡಿ ಲಕ್ಷ್ಮಿನ ಒಪ್ಪಿಸ್ಬಿಟ್ಟು ಆ ಹಾಸ್ಟ್ಲಿಂದ ಈ ಕಾಲೇಜಿಗೆ ಕರ್ಕೊಂಡ್ಬಿಡುವ ಸರ್. ನಾನಾ? ಯಾಕೆ ಸರ್, ಒಬ್ಬ ಒಳ್ಳೆ ಸ್ಟೂಡೆಂಟ್ಗೋಸ್ಕರ ನೀವು ಅಲ್ಲಿವರೆಗೂ ಬರೋದಕ್ಕೆ ಅವಮಾನನಾ? ಛೇಛೆ, ವಾಟ್ ಆರ್ ಯು ಟಾಕಿಂಗ್? ಅಂಥ ಒಳ್ಳೆ ಸ್ಟೂಡೆಂಟ್ಗೋಸ್ಕರ ನಾವು ಏನು ಮಾಡಿದ್ರು ತಪ್ಪಲ್ಲ ಸಾ. ಹಂಗಾರೆ ಬನ್ನಿ ಸರ್, ಮತ್ತೆ ಬಿರ್ನೆ ಬಿರ್ನೋ ಕರ್ಕೊಂಬೋಣ ಬನ್ನಿ ಸರ್. ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸರ್, ನೀವು ಬಂದು ಮಾತಾಡಿದ್ರೆ ನಿಮ್ಮ ಮಾತು ಕೇಳ್ತಾಳೆ. ಹಾಂ, ನೀವು ಅಂತಂದರೆ ಒಂದು 3-4 ಜನ ಅವಳ ಫ್ರೆಂಡ್ಗಳನ್ನೂ ಕರ್ಕೊಂಡೋಗ ಸರ್. ಓಕೆ, ನಾನು ಬರ್ತೀನಿ. ನಡೀರಿ, ನೀವು ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ, ಹಾಸ್ಟೆಲ್ ನಾನು ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ನೋಡಮ್ಮ, ನಾನೊಬ್ಬ ಕಾಲೇಜಿನ ಪ್ರಿನ್ಸಿಪಾಲ್. ಒಬ್ಬ ಒಳ್ಳೆ ಸ್ಟೂಡೆಂಟ್ ಲೈಫ್ ಹಾಳಾಗಬಾರ್ದು ಅನ್ನೋ ಸದುದ್ದೇಶದಿಂದ ಕಾಲೇಜಿಗೆ ವಾಪಸ್ ಬಾಮ್ಮ ಅಂತ ಕರೆಯೋದಕ್ಕೆ ನಾನೇ ಖುದ್ದಾಗಿ ಇಲ್ಲಿವರೆಗೂ ಬಂದಿದ್ದೀನಿ. ನಿನ್ನ ಮುಂದೆ ಕೂತ್ಕೊಂಡು ಕಾಲೇಜಿಗೆ ವಾಪಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ರೂ ನೀನು ಹಠ ಬಿಡದೆ ನಾನು ಕಾಲೇಜಿಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅಂದರೆ ನನಗೂ ನಾನು ಇಲ್ಲಿವರೆಗೂ ಬಂದಿದ್ದಕ್ಕೂ ಸ್ವಲ್ಪನೂ ಮರ್ಯಾದೆನೇ ಇಲ್ವೇನಮ್ಮ? ಲಕ್ಷ್ಮಿ, ಇವತ್ತು ನಾನೊಬ್ಬ ಮನುಷ್ಯ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು.
ಇವತ್ತು ನನ್ನ ಯೋಚನೆ ಒಳ್ಳೆ ದಿಕ್ಕಲ್ಲಿದೆ ಅಂದರೆ ಅದಕ್ಕೆ ಕಾರಣ ನೀನು ನಿನ್ನ ಫ್ರೆಂಡ್ಶಿಪ್ಪು ಲಕ್ಷ್ಮಿ. ಆದರೆ ನೀನು ಕಾಲೇಜ್ಗೆ ಬರೋದಕ್ಕೆ ಇಷ್ಟ ಇಲ್ಲ, ನನಗೆ ಓದೋಕ್ಕೆ ಆಸಕ್ತಿನೇ ಇಲ್ಲ ಅಂತ ಅಂದಮೇಲೆ ನನಗೂ ಕಾಲೇಜಿಗೆ ಬರೋಕ್ಕೆ ಇಷ್ಟ ಇಲ್ಲ, ನನಗೂ ಓದೋಕ್ಕೆ ಆಸಕ್ತಿ ಇಲ್ಲ. ನಾನು ಇನ್ಮೇಲೆ ಕಾಲೇಜಿಗೆ ಹೋಗಲ್ಲ. ನೀನು ಅದೇನು ಮಾಡ್ತೀಯೋ ಅದನ್ನೇ ನಾನು ಮಾಡ್ತೀನಿ. ನಾನು ಇಲ್ಲೇ ಇದ್ಬಿಡ್ತೀನಿ. ನೋಡು ಲಕ್ಷ್ಮಿ, ನಾನು ಇವತ್ತಿನ ದಿವಸ ಇಷ್ಟರ ಮಟ್ಟಿಗೆ ಎಲ್ಲರೂ ಮುಂಚೆರು ನಿಂತ್ಕೊಂಡು ಮಾತಾಡುವಂಗಾಗಿವಿನಿ ಅಂತಂದರೆ ಅದಕ್ಕೆ ಕಾರಣನೇ ನೀನು. ಈಗ ನೀನೇ ನಮ್ಮ ಕೂಟ ಇರುದಿಲ್ಲ ಅಂದಮೇಕೆ, ನೀನು ಹೇಳ್ಕೊಟ್ಟ ಪಾಠಗಳನ್ನ ನೀನೇ ಮರ್ಕೊಬಿಟ್ಟಿದ್ಯಾ ಅಂದಮೇಕೆ ನಾವೆಲ್ಲ ಅದನ್ನ ಹೆಂಗೆ ಅನುಸರಿಸ್ಕೊಂಡು ಹೋಗಮ್ಮ? ಹಾಂ ಬಿಡು, ಆಯ್ತು ಬಿಡು, ಇನ್ಮೇಕೆ ನಾನು ಕಾಲೇಜಿಗೆ ಹೋಗೋದಿಲ್ಲ. ನೀನು ನಮ್ಮ ಮಾತಿಗೆಲ್ಲ ಬೆಲೆ ಕೊಟ್ಟು ಕಾಲೇಜಿಗೆ ಬರ್ತೀನಿ ಅಂತ ಒಪ್ಕೊಳ್ಳೋ ಗಂಟ ನಾವ್ಯಾರು ಇಲ್ಲಿಂದ ಹೋಗುದಿಲ್ಲ, ಇಲ್ಲೇ ಇರ್ತೀವಿ, ಇಲ್ಲೇ ಇರ್ತೀವಿ ನಾವು. ನೋಡು, ಸ್ಟೂಡೆಂಟ್ಸೇ ಯಾರೂ ಕಾಲೇಜಿಗೆ ಹೋಗಲ್ಲ ಅಂದಮೇಲೆ ನಾನೊಬ್ಬನೇ ಕಾಲೇಜ್ನಲ್ಲಿ ಕೂತ್ಕೊಂಡು ಏನು ಮಾಡಲಿ? ನಾನು ಕಾಲೇಜಿಗೆ ಹೋಗಲ್ಲ ಬಿಡು. ಪ್ಲೀಸ್ ಸರ್, ಇದು ನಿಲ್ಲಿಸಿ. ಯಾಕೆ ಎಲ್ಲರೂ ಎಳೆ ಮಕ್ಕಳ ಥರ ಮಾತಾಡ್ತಿದ್ದೀರಾ? ನೀವುಗಳು ಕಾಲೇಜಿಗೆ ಹೋಗಲ್ಲ ಅಂದರೆ ಹಾಳಾಗೋದು ನಿಮ್ಮ ಜೀವನ, ನರಕ ಆಗೋದು ನಿಮ್ಮ ತಂದೆ ತಾಯಿಗಳ ಜೀವನ. ನಾನು ಕಾಲೇಜಿಗೆ ಬರೋದ್ರಿಂದ ಯಾರ ಲೈಫಲ್ಲೂ ಏನೂ ಆಗಲ್ಲ, ಅಥವಾ ನಾನು ಕಾಲೇಜಿಗೆ ಬರದೇ ಇರೋದ್ರಿಂದ ಯಾರಿಗೂ ಯಾವ ನಷ್ಟನೂ ಆಗಲ್ಲ. ನೀವು ಹೀಗೆ ಹುಚ್ಚುಚ್ಚಾಗಿ ನಿರ್ಧಾರ ತಗೊಂಡ್ರೆ ನಷ್ಟ ಅನುಭವಿಸೋರು ನೀವುಗಳೇ. ಮುಂಚೆ ನನಗೂ ಓದಬೇಕು, ಏನಾದರೂ ಸಾಧಿಸ್ಬೇಕು ಅಂತ ಆಸೆ ಇತ್ತು ನಿಜ, ಆದರೆ ಈಗ ಆ ಯಾವ ಆಸೆನೂ ಇಲ್ಲ. ಎಲ್ಲ ಆಸೆನೂ ಸತ್ತು ಸಮಾಧಿ ಆಗಿಬಿಟ್ಟಿದೆ. ನಾನು ಇಲ್ಲಿಗೆ ಬದುಕ್ತಾ ಇರೋದು ಸಾಯೋ ಅಂತ ಹೇಳಿ ಕೆಲಸ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ನನ್ನ ಲೈಫಲ್ಲಿ ಎಲ್ಲ ಮುಗ್ದು ಹೋಗಿದೆ. ಯಾರಮ್ಮ ಹಾಗೆ ಹೇಳಿದ್ದು? ನೋಡಮ್ಮ, ಪ್ರತಿಯೊಬ್ಬನ ಜೀವನದಲ್ಲೂ ಇಂಥ ವಿಷಗಳಿಗೆಗಳು ಇದ್ದೇ ಇರುತ್ತೆ, ಪ್ರತಿಯೊಬ್ಬನ ಲೈಫ್ನಲ್ಲೂ ಇಂಥ ತಪ್ಪು ಒಪ್ಪುಗಳು ನಡೆದೇ ಇರುತ್ತೆ. ಆದರೆ ನಾವು ಹಂಸ ಪಕ್ಷಿಗಳು ಹಾಗಿದ್ದುಕೊಂಡು ನೀರನ್ನೆಲ್ಲ ಬಿಟ್ಟು ಬರೀ ಹಾಲನ್ನ ಮಾತ್ರ ಹೀರ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು, ಇದನ್ನು ರೂಢಿಸ್ಕೊಳ್ಬೇಕು. ಆಗ ರಾಕ್ಷಸ ಗಾತ್ರದ ಕಷ್ಟಗಳು ಸಣ್ಣದಾಗಿ ಕಾಣತ್ತಮ್ಮ. ನೋಡಮ್ಮ, ಈಗಲಾದರೂ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಾನು ಕಾಲೇಜಿಗೆ ಬರ್ತೀನಿ ಅಂತ ಒಪ್ಕೋ. ಇಷ್ಟೆಲ್ಲ ಆದಮೇಲೂ ನಾನು ಕಾಲೇಜಿಗೆ ಬರೋದೇ ಇಲ್ಲ ಅನ್ನೋದು ನಿನ್ನ ನಿರ್ಧಾರ ಆದರೆ ನಾವು ನಿನ್ನನ್ನು ಕಾಲೇಜಿಗೆ ಕರ್ಕೊಳ್ಳದೆ ನಾವು ಯಾರೂ ಹೋಗೋದಿಲ್ಲ ಅನ್ನೋದು ನಮ್ಮ ಕಟ್ಟ ಕಡೆ ನಿರ್ಧಾರ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಇವಳೊಬ್ಳು ಕಾಲೇಜಿಗೆ ಬರಲಿಲ್ಲ ಅಂದಿದ್ರೆ ಇವ್ರ ಅಪ್ಪನ ಮನೆ ಗಂಟೆ ಏನಾದ್ರು ಮುಳುಗೋಗ್ತಿತ್ತ ಈ ಪ್ರಿನ್ಸಿಪಲ್ಗೆ. ಈ ನನ್ನ ಮಕ್ಕಳು ಆಡ್ತಾರೆ ಅಂದ್ರೆ ಊರ್ಗಿಲ್ಲ ಚಂದ್ರಮತಿ ಅಂತ ತಾವೇ ಖುದ್ದ ಕರ್ಕೊಂಡ್ ಬರಕ್ ಹೋಗಿದ್ದಾರೆ.